ಬರವಣಿಗೆ ಅದ್ರಲ್ಲಿ ತುಂಬಾ ವಿಶೇಷ ಅಂದ್ರೆ ಎಲ್ರಿಗೂ ಕೈಯಲ್ಲಿ ಬರೆಯಕ್ ಆಗಲ್ಲ ಅಂತ ಅವ್ರದೇ ಒಂದು ಸ್ಟೈಲ್ ಇದೆ. ಮುಂಚೆ ಹೇಳಿದೀನಿ ಅಂದ್ರೆ 8 ವರ್ಷದ ಹಿಂದೆ ನಾನು ಬ್ಲಾಗ್ ಓದಿದ್ದೆ. ಆವಾಗ ಯಪ್ಪ ಸಿನಿಮಾ ಮಾಡಿದ್ರೆ ಯಾವ ತರ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಅದೇ ತರ ಇವತ್ತು ಸಿನಿಮಾ ನನ್ಗೆ ದೊಡ್ಡ ಪರದೆ ಮೇಲೆ ನೋಡಕ್ಕೆ ಸಿಗ್ತಾ ಇದೆ. ಐ ಮೀನ್ ಹೈಲೈಟ್ ಆಫ್ ದ ಫಿಲ್ಮ್ ಈಸ್ ರೈಟಿಂಗ್ ಆಫ್ ಕೋರ್ಸ್. ಅದ್ರ ನಂತರ ಏನೋ ವಿಹಾನ್ ಆಗ್ಲಿ, ಅಂಕಿತ ಆಗ್ಲಿ, ಮಯೂರಿ ಆಗ್ಲಿ, ಒಂದು ಆಕ್ಟಿಂಗ್ ಒಬ್ರನ್ನೊಬ್ರು ತಿಂದಾಕುವಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. 100% ಈ ವರ್ಷದ್ದು ಎಲ್ಲಾ ಅವಾರ್ಡ್ಸ್ ಇವ್ರ ಮುಂದೆ ತಗೊಂಡೋಗ್ತಾರೆ ಅಂತ ನನ್ನ ನಂಬಿಕೆ. ಅಂದ್ರೆ ಇದು ನಾನು ಪ್ರತಿ ಹಂತದಲ್ಲೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ರೇಟಿಂಗ್ ಸ್ಟೇಜ್ ಅಲ್ಲಿ ಒಂದು 2-3 ಸಲ ನೋಡಿದೀನಿ, ಒಂದು ಪ್ರೀಮಿಯರ್ ಅಲ್ಲಿ ನೋಡಿದೆ. ಬಟ್ ಇವತ್ತು ನನಗೆ ನೋಡ್ಬೇಕಾದ್ರೆ ಒಂದು ಸಿಕ್ಕಂತಹ ಒಂದು ಅನುಭವ ಇದೆಯಲ್ಲ, ಅದ ಖುಷಿ ಇದೆಯಲ್ವ, ಅದು ಸಮಥಿಂಗ್ ಎಲ್ಸ್. ಎಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಹತ್ರ ಹತ್ರ ಬಂದಾಗ ಆ ಮೂಮೆಂಟ್ ಮೋಸ್ಟ್ಲಿ ಇಂಡಿಯನ್ ಸಿನಿಮಾದಲ್ಲಿ ಯಾವತ್ತೂ ಕ್ರಿಯೇಟ್ ಆಗಿಲ್ಲ. ನಾನಂತೂ ಅಟ್ಲೀಸ್ಟ್ ನೋಡಿಲ್ಲ. ಇಟ್ ವಿಲ್ ಬಿ ರಿಮೆಂಬರ್ಡ್, ದಟ್ ಮೂಮೆಂಟ್ ದ ಕ್ಲೈಮ್ಯಾಕ್ಸ್ ಮೂಮೆಂಟ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಇನ್ ಕನ್ನಡ ಸಿನಿಮಾ ಸ್ಪೆಷಲಿ ಆ್ಯಂಡ್ ಇನ್ ಇಂಡಿಯನ್ ಸಿನಿಮಾ ಅಂತ ನನಗೆ. ಇದರ ಮೇಲೆ ನನಗೆ ಇನ್ನೂ ದೊಡ್ಡ ಖುಷಿ ಏನಂತಂದರೆ ನಾವು ತಿರುಪ್ಪಡಿ ಟೈಮ್ ಅಲ್ಲಿ 706 ಇವತ್ತು ಎಲ್ಲರೂ ನಿರ್ದೇಶಕರಾಗಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ಆ ತಂದೆಯಿಂದ ಬಂದವರೆಲ್ಲ ಗೆದ್ದಿದ್ದಾರೆ. ಆ್ಯಂಡ್ ಅದರಲ್ಲಿ ನಾನು ಚಾನ್ಸ್ ಫಿಲ್ಮ್ನ ತುಂಬ ಅಂದರೆ ಉಳಿದ ಸುಮಾರು ಜನರ ಜೊತೆ ನಾನು ಆ್ಯಕ್ಟ್ ಮಾಡಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಬಟ್ ಚಾನ್ ಸಿನಿಮಾ ಮಾಡಬೇಕಾದ್ರೆ ನಾನು ಅಟ್ ಒನ್ ಪಾಯಿಂಟ್ ನನಗೆ ಗೊತ್ತಿತ್ತು ನಾನು ಬೇಕಾಗಿಲ್ಲ ಇಲ್ಲಿ, ಬಿಕಾಸ್ ಹೀ ಹಿಮ್ಸೆಲ್ಫ್ ಇಸ್ ಸೋ ಕೇಪೇಬಲ್. ಆ್ಯಂಡ್ ಅಂದರೆ ಅವ್ರ ಸಿನ್ಸಿಯರಿಟಿ ಟುವರ್ಡ್ಸ್ ಸಿನಿಮಾ, ಅವ್ರ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಸಾಕು ಸಿನಿಮಾ ಗೆಲ್ಲಕ್ಕೆ. ನಾನು ಇಲ್ಲೇ ಹೋಗಿ ನಡೆಯುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಟುಡೇ ವೆನ್ ಐ ವಾಚ್ ದ ಫಿಲ್ಮ್ ನಾನು ತುಂಬ ಖುಷಿ ಆಗ್ತಿದ್ದೆ. ನಾನು ಇನ್ನೂ ಬಿಹಾನ್ ಈ ಕ್ಯಾರೆಕ್ಟರ್ನ ಮಾಡಿ ಅವ್ರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶೋರ್ ಬಿಹಾನ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ಕನ್ನಡ. ಹಂಗೇನಿಲ್ಲ, ನೆಕ್ಸ್ಟ್ ಕಾಯಿರಿ, ಸ್ವಲ್ಪ ನೆಕ್ಸ್ಟ್ ಬರುತ್ತೆ. ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡಬೇಕಂತಾನೆ ಆಸೆ ಇರೋದು. ಬಟ್ ಐ ಥಿಂಕ್ ನಾನು ಅವಾಗ ತಂಡ ಕಟ್ಟಬೇಕಾದ್ರೆ ಯಾರೆಲ್ಲ ಬಂದು ಸೇರ್ಕೊಂಡ್ರಲ್ವ ಅವರೆಲ್ಲರೂ ಸ್ವಲ್ಪ ಇಮೋಷನಲ್ ಅಂತ ಅನ್ಸುತ್ತೆ. ಅಂದರೆ ಶೋರ್ ಚಾನ್ ಈಸ್ ಡೆಫಿನೆಟ್ಲಿ ಇಮೋಷನಲ್ ಆ್ಯಂಡ್ ಈಸ್ ಅ ಪೋಯೆಟ್, ಈಸ್ ಒನ್ ಆಫ್ ದ ಬೆಸ್ಟ್ ಪೋಯೆಟ್ಸ್ ಇನ್ ಆರ್ ಗ್ರೂಪ್. ಸೊ ಅಂದರೆ ಅವರು ಬರೆಯಕ್ಕೆ ಕೂತ್ರೆ ಹೆಂಗೆ ಅಂತಂದರೆ ಅವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನನಗೆ 3 ಪೇಜಲ್ಲಿ ಮುಗಿಸಿ ಒಂದೊಂದು ಸೀನ್ ಅಂತ. ಅವ್ರು 10 ಪೇಜ್ ಬರೀತಾರೆ ಒಂದೊಂದು ಸೀನ್. ಅಂದರೆ ಅವ್ರು ಒಳಗಡೆ ಹೋದರೆ ಅದರಲ್ಲೇ ಅಂದರೆ ಇಬ್ಬನಿ ತಪ್ಪಿದೆ ಇಡೀ ನಿಂತಾರೆ ಸ್ನಾನ ಮಾಡ್ತಾನೆ ಇರ್ತಾರ ಅವರು. ಇಲ್ಲ ನನಗೆ ಯಾವ ಕಾಯಿಲೆ ಅಂದರೆ ಯಾರಿಗೆ ಇಷ್ಟ ಪ್ರೀತಿ ಅಂದ್ರೆ ಇಷ್ಟ. ಸ್ಟೋರೀಸ್ ಅಬೌಟ್ ಲವ್ ಅದು ಅಂದರೆ ದಟ್ ಡಸಂಟ್ ಚೇಂಜ್ ವಾಟ್ ಎವರ್ ಕಮ್ಸ್. ಲೈಫಲ್ಲಿ ಯಾರನ್ನು ಪ್ರೀತಿ ಮಾಡ್ತೀರಿ ಅವ್ರಿಗೆ ಏನಾದ್ರು ಮೇಲೆ ಬಂದ್ರೂ ನೀವು ಪ್ರತಿ ಮಾಡೋದು ನಿಲ್ಸಕ್ಕಾಗಲ್ಲ, ಲೈಫ್ ಸ್ಟಿಲ್ ರಿಮೇನ್ಸ್ ದ ಸೇಮ್. ನೋಡಿ ಚಾನ್ಸ್ ಸ್ಟಾರ್ಟಿಂಗ್ ನನಗೆ ಒಂದು ಹೇಳಿದ್ದು, ಬಟ್ ಅದನ್ನ ಹೇಳಿದ್ನಲ್ಲ ನನಗೆ ಅರೆ ಬೇರೆಲ್ಲ ಸಿನಿಮಾಗೆ ಓಕೆ, ಬಟ್ ಚಾನ್ಸ್ ಸಿನಿಮಾಗೆ ನಾನು ಬೇಕಾಗಿಲ್ಲ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಬಿಕಾಸ್ ಹಿ ಹಿಮ್ಸೆಲ್ಫ್ ಈಸ್ ಕೆಪೇಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಇಸ್ ಓನ್. ಹಣ ಮಾಡೋದೇ ಉದ್ದೇಶ ಆಗಿದ್ರೆ ನಾನು ವರ್ಷಕ್ಕೊಂದು 2-3 ಸಿನಿಮಾ ಮಾಡ್ತಾ ಇದ್ದೆ, ಬರೀ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ಐ ಆಮ್ ಹಿಯರ್ ಬಿಕಾಸ್ ಐ ಲವ್ ಸಿನಿಮಾ. ಆ್ಯಂಡ್ ಒಬ್ವಿಯಸ್ಲಿ ಯುನೋ ದಟ್ ಅಂದರೆ ಹಾಗಂತಂದರೆ ಹಣ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಹಣ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ ನಿಮಗೆ. ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಹಣ ತರುತ್ತೆ ಆ್ಯಂಡ್ ಆ ಹಣದಲ್ಲಿ ಇನ್ನೊಂದು ಇಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ನಂಬಿಕೆ. ಕೆಲವೊಂದು ಸಲ ಕೆಲವೊಂದು ಸಿನಿಮಾಗಳು ಫೇಲ್ ಆಗುತ್ತೆ, ಬಟ್ ಅದರಲ್ಲೂ ಒಂದು ಕಲಿಕೆ ಇದೆ. ಆ್ಯಂಡ್ ಅದರಿಂದ ಕಲಿತು ನೀವು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಮ್ಮ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಟ್ಲೀಸ್ಟ್ 10-15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಬರಬೇಕು, ಆವಾಗ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಹೇಳ್ಕೋಬಹುದು. ಇಲ್ಲಾಂತಂದ್ರೆ ಬರೀ ಸಿನಿಮಾಗಳು ಬಂದು ಅದು ಏನು ವರ್ಕ್ ಆಗಿಲ್ಲ ಅಂತಂದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದಿಲ್ಲ ಅಂತಂದ್ರೆ ಅದು ಇಂಡಸ್ಟ್ರಿ ಆಗಲ್ಲ. ನಾವು ನಮ್ಮ ಇದಕ್ಕೆ ಸಿನಿಮಾ ಮಾಡ್ತೀವಿ ತರ ಆಗುತ್ತೆ. ಸೊ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಆಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ತಿಂಗಳಿಗೊಂದು ಅಟ್ಲೀಸ್ಟ್ ಒಂದು ಸಿನಿಮಾ ಹಿಟ್ ಆಗಬೇಕು. ಆ ಕನಸನ್ನ ನಾನು ಮಾತ್ರ ಅಲ್ಲ ನನ್ನ ಪರಂಬದಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ. ಆ್ಯಂಡ್
ಅದಾಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು 10-15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಸಿನಿಮಾ ಮಾಡಕ್ ಶುರು ಮಾಡಬೇಕು. ಅಂಡ್ ಅದು ದಟ್ ಇಸ್ ಆರ್ ಗೋಲ್. ಇದಾರೆ ಇನ್ನೊಂದು 3-4 ಜನ ಇದಾರೆ ಸಿನಿಮಾ ಮಾಡೋರು. ಶುರು ಆಗಿದೆಯಾ ಸರ್? ಅಂದ್ರೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾನೆ ಇದೆ. ಒಮ್ಮೆ ಸ್ಕ್ರಿಪ್ಟ್ ಫ್ರೀಸ್ ಆದ್ರೆ ದೆನ್ ವಿಲ್ ವಿಲ್ ಟೇಕ್ ದೆಮ್ ಆನ್ ಫ್ಲೋರ್. ಈಗ ನೀವು ಹೇಗೆ ಹೋದ್ರೆ ಮತ್ತೆ ಸಿಗಲ್ಲ ಅಲ್ಲ? ಇಲ್ಲ ನಾನು ಹೋಗ್ಬಿಟ್ಟು ನಾನು 2 ವರ್ಷದ ನಂತರನೇ ಹೊರಗೆ ಬರೋದು. ಪುಣ್ಯ ಕೊಟ್ಟಿ ಏನಾದ್ರೂ ಮಾಡುವ? ಇಲ್ಲ ಇಲ್ಲ ಅದು ಚಡಂತ ಒಳ್ಳೆ ಮೂಡಲ್ಲಿ ಇದ್ದೀನಿ. ಇಬ್ಬನಿ ತಪ್ಪಿದ ಹೇಳಿ ಸಿನಿಮಾ ನೋಡ್ಕೊಂಡು ಬಂದು ಒಂದು ಮೇಲೆ ಕುತ್ಕೊಂಡು ಏನೋ ಒಂದು ಪೋಯಿಟ್ರಿ ಬರಿತಾ ಇದ್ದೆ ನಾನು ಕುತ್ಕೊಂಡು ಟ್ವೀಟ್ ಮಾಡಬೇಕು ಅಂತ. ಸರಿ ಮೀಡಿಯಾದವರು ಕಾಯ್ತಾ ಇದಾರೆ ಅಂತ ಹೇಳಿ ಮಧ್ಯದಲ್ಲಿ ಕರ್ಕೊಂಬಂದ್ರು. ಈಗ ಹೋಗ್ಬೇಕು ನನ್ನ ಪೋಯಿಟ್ರಿ ಫಿನಿಶ್ ಮಾಡ್ಬಿಟ್ಟು ನಾನು ಟ್ವೀಟ್ ಮಾಡ್ತೀನಿ ಅದನ್ನ ನೋಡಿ. ಅಂದ್ರೆ ಸಿ ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗಾ ಗೋಯಲ್ಲಿ ಕುತ್ಕೊಂಡು ಸಿನಿಮಾ ಮಾಡ್ತಾ ಕುತ್ಕೊಂಡೆ ದರ್ ಇಸ್ ನೋ ಪಾಯಿಂಟ್ ಅಲ್ವಾ. ಒಮ್ಮೆ ಸೈನ್ ಮಾಡಿದ್ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ. ಸೊ ನಂಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ. ಸೊ ನಾನು ಹೊರಗಡೆ ಹೋಗಿ ನೋಡ್ತೀನಿ ಏನೋ ವಿಷಯ ಅಂತ.